ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ ಪಾಠ ಎಲು ಸಹನಿ ಅನ್ನೋ ಒಂದು ಪಾಠದ ಬಗ್ಗೆ ತಿಳ್ಕೊತಾ ಇದ್ವಿ. ಏನು ಈ ಪಾಠದ ಸಾರಾಂಶವನ್ನು ತಿಳ್ಕೊತಾ ಇದ್ವಿ? ಯಾರಿದ್ರು ಇಲ್ಲಿ? ಒಬ್ಬ ಶ್ರೀಮಂತ ಇದ್ದ ಅಲ್ವಾ, ಅವನು ತುಂಬ ಸುಗುಣಶಾಲಿ, ಸದ್ಗುಣಶಾಲಿ, ಎಲ್ಲ ಒಳ್ಳೆಯ ಗುಣಗಳನ್ನು ಇದ್ದ ಒಳಗೊಂಡಿದ್ದ ಅಲ್ವಾ. ಆತನ ಹೆಸರು ಕೂಡ ಏನಾಗಿತ್ತು? ಅವನ ಹೆಸರು ಕೂಡ ಏನು ಏನು ಅವನ ಹೆಸರು ಬಿಟ್ಬಿಟ್ಟಿದ್ದೀರಾ? ಏನು ಅವನ ಹೆಸರು? ಸುಗುಣ ಪಾಟೀಲ. ಅವರ ಹೆಸರು ಏನಾಗಿತ್ತು? ಸುಗುಣ ಪಾಟೀಲ. ಅವರ ಬಳಿ ಒಬ್ಬ ನಿಷ್ಠಾವಂತ ಸೇವಕ ಇದ್ದ ಅಲ್ವಾ, ಅವನ ಹೆಸರೇನು? ಕೆಂಪ ರಾಜು. ಕೆಂಪ ರಾಜು ಅನ್ನೋ ನಿಷ್ಠಾವಂತ ಕೆಲಸಗಾರ ಇದ್ದ. ಯಾರತ್ರ? ಸುಗುಣ ಪಾಟೀಲರ ಹತ್ರ ಅಲ್ವಾ. ಇವರು ತುಂಬ ಶ್ರೀಮಂತರಾಗಿದ್ದರು, ಎಲ್ಲ ಸದ್ಗುಣಗಳನ್ನು ಒಳಗೊಂಡಿದ್ದರು. ಈತ ಇವರಿಗೆ ನಿಷ್ಠಾವಂತನಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಸುಗುಣ ಪಾಟೀಲರು ಎಂತಹ ಕೆಲಸವನ್ನು, ಯಾವುದೇ ಜವಾಬ್ದಾರಿಯನ್ನು ಕೂಡ ಕೆಂಪರಾಜುಗೆ ಕೊಡ್ತಾ ಇದ್ರು ನಿರ್ವಹಿಸಲಿಕ್ಕೆ. ಯಾಕೆ? ಈತ ಒಬ್ಬ ನಿಷ್ಠಾವಂತ ವ್ಯಕ್ತಿ. ಅವರ ಸುಗುಣ ಪಾಟೀಲರು ಹೇಳಿದಂತಹ ಎಲ್ಲ ಕೆಲಸಗಳನ್ನು ಕೆಂಪರಾಜು ಮಾಡ್ತಾ ಇದ್ದ ಚಾಚು ತಪ್ಪದೆ. ಅದಕ್ಕೆ ಏನು ಒಂದು ಅವ್ರು ಹೇಳಿದಂಥ ಸಮಯಕ್ಕೆ ಸರಿಯಾಗಿ ಈತ ಕೆಲಸವನ್ನು ಮಾಡ್ತಾ ಇದ್ದ, ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದ. ಹಾಗಾಗಿ ಎಲ್ಲಿಲ್ಲದ ಪ್ರೀತಿ ಸುಗುಣರಾಜನಿಗೂ, ಸುಗುಣ ಪಾಟೀಲರಿಗೂ ಕೆಂಪರಾಜನ ಮೇಲೆ ಏನೋ ಒಂದು ರೀತಿಯ ಪ್ರೀತಿ ಇತ್ತು, ನಂಬಿಕೆ ಇತ್ತು, ವಿಶ್ವಾಸ ಇತ್ತು ಅಲ್ವಾ. ಹೀಗಿರುವಾಗ ಒಂದು ದಿನ ಕೆಂಪರಾಜ ಮನೆಯಲ್ಲೆಲ್ಲ ಸ್ವಚ್ಛಗೊಳಿಸುವಾಗ, ಮನೆಯನ್ನ ಕ್ಲೀನ್ ಮಾಡುವಾಗ ಮೇಜು ಟೇಬಲ್ ಮೇಲೆ ಇದ್ದಂತಹ ಒಂದು ಪಾಟ್ ಗಿಡದ್ದು ಏನಾಯಿತು, ಅಕಸ್ಮಾತ್ ಆಗಿ ಅದು ಹೂದಾನಿ ಪಾಟ್, ಹೂದಾನಿ ಏನಾಗುತ್ತೆ, ಕೆಳಗಡೆ ಬಿದ್ದು ಒಡ್ದೋಗ್ಬಿಡುತ್ತೆ. ಆ ರೀತಿ ಕೆಳಗಡೆ ಬಿದ್ದು ಒಡ್ದೋಯ್ತು. ಆವತ್ತಿಗೆ ಸರಿಯಾದ ಆ ಸಮಯಕ್ಕೆ ಸರಿಯಾಗಿ ಸುಗುಣ ಪಾಟೀಲರು ಬರ್ತಾರೆ. ಬಂದು ಒಡ್ದೋಗಿರುವಂಥದ್ದನ್ನು ನೋಡ್ಬಿಟ್ಟು ಏನಂತ ಕೇಳ್ತಿದ್ದಾರೆ, ಕೆಂಪರಾಜು ಕೆಂಪರಾಜು ಏನಿದು ಹೂದಾನಿ ಏಕೆ ಒಡೆದು ಹೋಯಿತು, ಏನಾಯಿತು, ಯಾರು ಬಿಡಿಸಿದ್ದು ಇದನ್ನು ಅಂತ ಸುಗುಣ ಪಾಟೀಲರು ಕೇಳ್ತಾರೆ. ಆಗ ಕೆಂಪರಾಜು ಹೇಳ್ತಾರೆ, ಒಡೆಯ ಹೌದು ಹೂದಾನಿ ಹೊಡೆದೋಯ್ತು, ದನಿ ಅಕಸ್ಮಾತ್ ಆಗಿ ನನ್ನ ಮೇಜನ್ನ ಒರೆಸ್ತಾ ಇದ್ದೆ, ನನಗೆ ಅರಿವಿಲ್ಲದೆ, ನನಗೆ ಗೊತ್ತೇ ಆಗಲಿಲ್ಲ ನನ್ನ ಕೈ ತಗಲಿದ್ದು, ಅಂದರೆ ಟಚ್ ಆಗಿದ್ದು ಹೂದಾನಿಲಿದೆ, ಟಚ್ ಆಗಿದ್ದು ನನಗೆ ಗೊತ್ತಾಗಿಲ್ಲ, ತಗಲಿದ್ದು ಗೊತ್ತೇ ಆಗಲಿಲ್ಲ, ಕೆಳಗಡೆ ಬಿದ್ದು ಹೊಡೆದೋಯ್ತು ದನಿ ಅಂತ ಹೇಳ್ತಾನೆ. ಅಂದರೆ ಆತನ ತಪ್ಪನ್ನು ಆತ ಒಪ್ಕೋತಾ ಇದ್ದಾನೆ ಕೆಂಪರಾಜು. ಇಲ್ಲಿವರೆಗಾಗಿತ್ತಲ್ವಾ? ಈಗ ಸುಗುಣ ಪಾಟೀಲರು ಏನು ಮಾಡಿದ್ರು, ಕೆಂಪರಾಜಿಗೆ ಏನಂತ ಹೇಳಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಸುಗುಣ ಪಾಟೀಲರು ಹೇಳ್ತಾರೆ, ಕೆಲಸ ಮಾಡುವಾಗ ಜಾಗ್ರತೆ ವಹಿಸಬೇಕು, ನಿಧಾನವಾಗಿ ಅಚ್ಚುಕಟ್ಟಾಗಿ ಮಾಡಬೇಕು, ನೀನು ಹಾಗೆ ಮಾಡಿದ್ದರೆ ಈಗಾಗುತ್ತಿರಲಿಲ್ಲ. ಅದಕ್ಕೆ ಸುಗುಣ ಪಾಟೀಲರು ಹೇಳ್ತಾರೆ, ನೋಡಪ್ಪ ಕೆಂಪರಾಜು ಕೋಪ ಪಡ್ಕೊಳ್ಳಿಲ್ಲ ಸುಗುಣರಾಜು ಅವರು, ಏನು ಅದ್ರ ಬದಲು ಏನು ಹೇಳ್ತಿದ್ದಾರೆ ನೋಡು ಕೆಂಪರಾಜು, ಕೆಲಸ ಮಾಡುವಾಗ ಜಾಗ್ರತೆ ಇರಬೇಕು, ಜವಾಬ್ದಾರಿ ಇರಬೇಕು, ಜಾಗ್ರತೆ ಜವಾಬ್ದಾರಿ. ಈ ಕೆಲಸ ಮಾಡುವಾಗ ನಾನು ಅದ್ರ ಕಡೆಯೇ ನಮ್ಮ ಗಮನ ಇರಬೇಕು, ಎಲ್ಲೋ ಒಂದು ಕಡೆ ನೋಡ್ತಾ ಕೆಲಸ ಮಾಡಬಾರ್ದು, ನಿಧಾನವಾಗಿರಬೇಕು. ಆ ತಾತ್ವಾಗಿ ಮಾಡಿದ್ರೆ ಅದನ್ನು ಸ್ವಚ್ಛತೆಯನ್ನು ಮಾಡೋಕ್ಕೆ ಆಗಲ್ಲ, ನಿಧಾನವಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಬೇಕು. ನೀನು ಹಾಗೆ ಮಾಡಿದ್ದರೆ ಹೀಗಾಗ್ತಿರಲಿಲ್ಲ, ನೀನು ಗಮನ ಇಟ್ಟು ಕೆಲಸ ಮಾಡಿದರೆ ಈಗ ನೀನು ಈ ಹೂದಾರಿ ಹೊರದೋಗ್ತಾ ಇರಲಿಲ್ಲ, ನಿನ್ನ ಗಮನ ಎಲ್ಲ ಮೇಜಿನ ಮೇಲೆ ಇತ್ತು, ಈಗ ಹೊರಸುವಾಗ ನಿನ್ನ ವೇಗವಾಗಿ ಹೊರಿಸ್ತಾ ಇದ್ದೆ, ಅಕಸ್ಮಾತ್ ನಿನ್ನ ಕೈ ಹಿಂಗೆ ಹೋಯ್ತು ಹೂದಾರಿ ಮೇಲೆ ಬಿತ್ತು, ಕೆಳಗಡೆ ಹೂದಾರಿ ಹೊರದು ಹೋಯ್ತು. ನಿನ್ನ ಜವಾಬ್ದಾರಿಯಿಂದ ಗಮನ ಇಟ್ಟು ನಿಧಾನವಾಗಿ ಕೆಲಸವನ್ನು ಮಾಡಿದರೆ ಈಗಾಗ್ತಿತ್ತ ಹೇಳು, ನೀನೇ ಯೋಚನೆ ಮಾಡು ಅಂತ ಸುಗುಣ ಪಾಟೀಲರು ತುಂಬ ನಿಧಾನವಾಗಿ ಕೆಂಪರಾಜುಗೆ ಹೇಳ್ತಾರೆ. ಆಗ ಕೆಂಪರಾಜು, ನೀವು ಹೇಳಿದ್ದು ಸರಿದನಿ, ನಾನು ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯಿತು, ನಿಮ್ಮ ಇಷ್ಟದ ಹೂದಾನಿ ಹಾಳಾಯಿತು, ನನ್ನದೇ ತಪ್ಪು, ಇನ್ನೊಮ್ಮೆ ಇಂಥ ತಪ್ಪು ಮಾಡುವುದಿಲ್ಲ, ದಯವಿಟ್ಟು ಕ್ಷಮಿಸಿ
ಅಂತ ಕೇಳ್ಕೊಳ್ತೀನಿ. ಏನಂತ ಅವರು ಸುಗುಣ ಪಾಟೀಲ್ರು ಹೇಳ್ತಾರಲ್ಲ ಆ ಮಾತಿಗೆ ದನಿ, ಇವನು ಹೇಳ್ತಿದ್ದಾನೆ ದನಿ ನೀವು ಹೇಳಿದ್ದು ನಿಜ ದನಿ, ನಾನು ಕೆಲಸ ಮಾಡುವಾಗ ತುಂಬ ಜಾಗರೂಕತೆಯಿಂದ ಕೆಲಸವನ್ನು ಮಾಡಬೇಕಾಗಿತ್ತು, ನಾನು ಅಜಾಗರೂಕನಾಗಿ, ಜಾಗರೂಕತೆ ಅಜಾಗರೂಕತೆ ಎರಡು ವಿರುದ್ಧಾರ್ಥಕ ಪದ, ಕೆಲಸ ಜಾಗರೂಕತೆ ಅಜಾಗರೂಕತೆ ವಿರುದ್ಧಾರ್ಥಕ ಪದ ಮಕ್ಕಳ, ನಿಗಾ ಅಂದರೆ ಗಮನ, ನಿಗಾ ಗಮನ, ನಾನು ಅದ್ರ ಮೇಲೆ ನಿಗಾ ವಹಿಸಲಿಲ್ಲ, ಗಮನ ಕೊಡಲಿಲ್ಲ, ನಾನು ಗಮನ ಕೊಡದೇ ಇದ್ದದ್ರಿಂದ ಈ ರೀತಿ ಆಯಿತು. ನಿಮ್ಮ ನೀವು ತುಂಬ ಪ್ರೀತಿಯಿಂದ ನಿಮ್ಗೆ ತುಂಬ ಇಷ್ಟಪಡೋ ಈ ಹೂದಾಗಿ ಹೊಡೆದೋಯ್ತು, ಹಾಳಾಯಿತು, ಹೊಡೆದೋಯ್ತು, ನನ್ನದೇ ತಪ್ಪು, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಕೆಲಸ ಮಾಡುವಾಗ ತುಂಬ ಜಾಗರೂಕತೆಯಿಂದ ಮಾಡಬೇಕಾಗಿತ್ತು, ಇನ್ನೊಮ್ಮೆ ಇಂಥ ತಪ್ಪನ್ನ ನಾನು ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳಿಕೊ. ಯಾರು ಕೆಂಪರಾಜು, ಯಾರ ಬಳಿ? ಸುಗುಣ ಪಾಟೀಲರ ಬಳಿ. ಅದಕ್ಕೆ ಸುಗುಣ ಪಾಟೀಲರ ಹೇಳ್ತಾರೆ, ಕೆಂಪ ನೀನು ಬೇಸರ ಮಾಡಿಕೊಳ್ಳಬೇಡ, ಅದು ನನ್ನ ಮೆಚ್ಚಿನ ಹೂದಾನಿಯೇ ಇರಬಹುದು, ಹಾಗಂತ ನಿನ್ನ ಮೇಲೆ ನನಗೆ ಕೋಪವೇನೂ ಇಲ್ಲ, ನೀನು ಬೇಕಂತೂ ಮಾಡಿಲ್ಲ, ಇದೇನು ಪ್ರಮಾದವೂ ಅಲ್ಲ, ನಿನ್ನ ತಪ್ಪು ನಿನಗೆ ಅರಿವಾಯಿತಲ್ಲ ಅದೇ ಮುಖ್ಯ, ಇನ್ನು ಮುಂದೆ ಎಚ್ಚರ ವಹಿಸಿ ಕೆಲಸ ಮಾಡು ಅಂತ ಹೇಳ್ತಾರೆ. ಏನಂತ ಕೆಂಪ, ನಾನು ಪಾಪ ಬೇಸರದಿಂದ ಹೇಳ್ಕೊಂಡಲ್ಲ, ಹೌದು ದನಿ ನೀವು ಹೇಳಿ ಸರಿ, ನಾನು ಗಮನ ಇಟ್ಟು ಕೆಲಸ ಮಾಡಿದರೆ ನಿಮಗೆ ಇಷ್ಟ ಆಗ್ತಾ ಇತ್ತು, ನಿಮ್ಗೆ ತುಂಬ ಪ್ರೀತಿಯಿಂದ ಇಷ್ಟಪಡೋ ಈ ಹೂದಾನಿ ಹೊಡೆದೋಗ್ತಾ ಇರಲಿಲ್ಲ ಅಂತ ಹೇಳ್ತಾರಲ್ಲ, ಆಗ ಇವನು ಹೇಳ್ತಾನೆ ಯಾರು ಕೆಂಪರಾಜ, ಆಗ ಹೇಳಿದಂಥ ಮಾತನ್ನು ಕೇಳಿಸ್ಕೊಂಡಂತಹ ಸುಗುಣ ಪಾಟೀಲರಿದ್ದರೆ ಪ್ರೀತಿಯಿಂದ ಅವನನ್ನು ಕೆಂಪ ಅಂತ ಕರೀತಿರ್ತಾರೆ. ಕೆಂಪ ನಿಮ್ಮ ಬೇಸರ ಮಾಡ್ಕೊಬಿಡ, ಬೇಸರ ಬೇಜಾರು, ಬೇಸರ ಮಾಡ್ಕೊಬಿಡ, ಬೇಜಾರು ಮಾಡ್ಕೊಬಿಡ, ಅದು ನನ್ನ ಮೆಚ್ಚಿನ ಹೂದಾನಿನೇ ಇರ್ಬೋದು, ನಾನು ಇಷ್ಟಪಡುವಂಥ ಹೂಕುಂದ ಹೂದಾನಿನೇ ಇರ್ಬೋದು, ಆದರೆ ನೀನೇನು ಬೇಕು ಅಂತ ಅದನ್ನು ಹೊಡೆದಾಕಿಲ್ವಲ್ಲ, ನೀನು ಬೇಕು ಅಂತ ಹೊಡೆದಾಕಿಲ್ಲ, ಹೋಗ್ಲಿಕ್ಕೆ ನಿನಗೆ ನೀನೇನು ತಪ್ಪು ಮಾಡಿದೆ ಅಂತ ನಿನ್ಗೆ ಅರಿವಾಯ್ತಲ್ಲ, ಇನ್ನು ಮುಂದೆ ನೀನು ಆ ತಪ್ಪನ್ನ ಮಾಡೋದಿಲ್ಲಲ್ಲ, ಅಂದರೆ ನಿನ್ನ ಮೇಲೆ ನೀನು ಕೆಲಸ ಮಾಡುವಾಗ ಜಾಗರೂಕನಾಗಿ ಕೆಲಸವನ್ನು ಮಾಡ್ತೀಯ, ಗಮನ ಇಟ್ಟು ಕೆಲಸ ಮಾಡ್ತೀಯ, ಈ ರೀತಿ ಮಾಡೋದಿಲ್ಲ, ಈಗ ನಿನ್ನ ತಪ್ಪಿನ ಅರಿವು ನಿನಗಾಗಿದೆ ಅಲ್ವಾ, ಮುಂದೆ ಇನ್ನು ಮುಂದೆ ನೀನು ಕೆಲಸ ಮಾಡುವಾಗ ವಯಸ್ಸು ಎಚ್ಚರದಿಂದ ಕೆಲಸ ಮಾಡು ಅಷ್ಟೇ ಸಾಕು, ಆದರೆ ಮುಂದೆ ಈ ರೀತಿ ಆಗಬಾರ್ದು ಅಂತ ಹೇಳ್ತಾರೆ. ಕೆಂಪರಾಜನಿಗೆ ಯಜಮಾನರ ಮಾತುಗಳು ಮೆಚ್ಚುಗೆಯಾದವು, ತನ್ನ ತಪ್ಪನ್ನು ಎಷ್ಟೊಂದು ಸಹನೆಯಿಂದ ಅವರು ಮನ್ನಿಸಿದರು, ಲೋಕದಲ್ಲಿ ಎಲ್ಲ ಯಜಮಾನರು ಹೀಗೆಯೇ ಇರುತ್ತಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಕೆಂಪರಾಜು ತನ್ನ ಮನದಲ್ಲಿ ಅಂದುಕೊಂಡನು. ಮತ್ತೆ ಸುಗುಣ ಪಾಟೀಲರು ಕೆಂಪರಾಜಿಗೆ ಸಮಾಧಾನ ಮಾಡಿದರು, ಈಗ ಯಾವ ರೀತಿ, ಹೋಗ್ಲಿ ಬಿಡು ಕೆಂಪ, ಅದು ನಾನು ಇಷ್ಟಪಡುವಂಥ ಹೂದಾನಿನೇ ಇರಬಹುದು, ಆದರೆ ನೀನೇನು ಬೇಕು ಅಂತ ಹೋದಾಕಿಲ್ವಲ್ಲ, ಬೇಗ ಅಕಸ್ಮಾತಾಗಿ ಕೈ ತಾಗಿ ಬಿದ್ದೋಗ್ಬಿಟ್ಟಿದ್ದೆ, ಬಿದ್ದು ಹೋದೋಗಿದೆ, ಆದರೆ ನೀನು ನಿನ್ನ ತಪ್ಪು ಅಂತ ಏನೋ ತಪ್ಪು ಮಾಡಿದೆ ಅಂತ ನಿನಗೆ ಗೊತ್ತಾಗಿದೆ ಅಲ್ವಾ, ಇನ್ನು ಮುಂದೆ ಈ ರೀತಿ ಮಾಡಬೇಡ, ನೀನು ಮಾಡೋ ಕೆಲಸದಲ್ಲಿ ಎಚ್ಚರ ವಹಿಸಿ ಮಾಡುವಂತ ಹೇಳಿದಂಥ ಮಾತನ್ನು ಕೇಳಿ ಕೆಂಪ ತುಂಬ ಸಂತೋಷ ಆಗುತ್ತೆ. ಅವನಿಗೆ ಅಪ್ಪ ತುಂಬ ಮೆಚ್ಚುಗೆ ಇಷ್ಟ, ತುಂಬ ಅವನಿಗೆ ಇಷ್ಟ ಆಗುತ್ತೆ ಅವ್ರ ಮಾತನ್ನು ಕೇಳಿ, ಅಪ್ಪ ನಾನು ಮಾಡಿದಂತಹ ತಪ್ಪನ್ನು ನಮ್ಮ ಯಜಮಾನರು ಎಷ್ಟು ಸಹನೆಯಿಂದ ನನ್ನನ್ನು ಮನ್ನಿಸಿದ್ರು, ಮನ್ನಿಸು ಕ್ಷಮಿಸು, ಎಷ್ಟು ಸಹನೆಯಿಂದ ತಾಳ್ಮೆಯಿಂದ ನನ್ನನ್ನು ಮನ್ನಿಸಿಬಿಟ್ರು, ಲೋಕದಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಇದೇ ರೀತಿ ಯಜಮಾನರಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಇವರಲ್ಲದೆ ಸುಗುಣ ಪಾಟೀಲರಲ್ಲದೆ ಬೇರೆ ಯಾರಾದರೂ ಇರ್ತಿದ್ರೆ ಕೆಲಸದವ್ರ ಮೇಲೆ ಏನು ಮಾಡ್ತಿದ್ರು, ಹೊಡಿತಾ ಇದ್ರು ಇಲ್ಲ ರೇಗ್ತಾ ಇದ್ರು ಬೈತಾ ಇದ್ರು, ಹೋಗ್ಕೊಂಡ ತಾವು ಯಾಕೆ ಬೆಳೆಸ್ತೆ ಹೂದಾನಿನ, ಅದ್ರ ಬೆಲೆ ಏನು ಗೊತ್ತಾ ನಿಮಗೆ, ನಿನ್ನ ಸಂಬಳ ಕಟ್ ಮಾಡ್ತೀನಿ ಅಥವಾ ನಿಮ್ಮ ಕೆಲಸದಿಂದ ಕೆಲಸಕ್ಕೆ ಬೇಡ, ಏನಾದರೂ ಒಂದು ಪನಿಷ್ಮೆಂಟ್ ಶಿಕ್ಷೆಯನ್ನು ಕೊಡ್ತಾ ಇದ್ದೆ. ಆದರೆ ಈತ ಅವನ ತಪ್ಪನ್ನು ಅರ್ಥ ಮಾಡಿಕೊಂಡು ಅವನ ತಪ್ಪು ಅವನಿಗೆ ಅರ್ಥ ಆಗಿ ಮುಂದೆ ಆ ತಪ್ಪನ್ನು ಮಾಡದೇ ಇರೋ ರೀತಿ ಈತನಿಗೆ ಎಚ್ಚರಿಕೆಯನ್ನು ಈ ಮಾತುಗಳನ್ನು ಹೇಳಿ ಅವನ ತಪ್ಪಿನ ಅರಿವನ್ನು ಮೂಡಿಸ್ತಾರೆ. ಯಾರು? ಸುಗುಣ ಪಾಟೀಲರು. ಯಾರಿಗೆ? ಕೆಂಪರಾಜು. ಅರ್ಥ ಆಗ್ತಿದೆ ಅಲ್ಲ ಮಕ್ಕಳ, ಚೆನ್ನಾಗಿದೆ ಅಲ್ಲ ಕತೆ. ಸಹನೆ ಅನ್ನೋದು ಎಲ್ಲರಲ್ಲೂ ಇರಬೇಕು, ಎಲ್ಲ ಮಾತುಗಳನ್ನು ಕೋಪ ಮಾಡ್ಕೊಬಾರ್ದು, ತಾಳ್ಮೆಯಿಂದ ಆ ಮಾತುಗಳನ್ನು ಆ ಮಾತಿನ ಹಿಂದೆ ಇರುವಂತಹ ಮರ್ಮವನ್ನು ತಿಳಿದು ನಾವು ಮುನ್ನಡೆಯಬೇಕಾಗುತ್ತೆ. ಒಟ್ಟಾರೆ ಈ ಪಾಠದಲ್ಲಿ ನೀವೇನನ್ನು ತಿಳ್ಕೊಂಡ್ರಿ, ಮನುಷ್ಯನಿಗೆ ಸಹನೆ ಅನ್ನೋದು ತುಂಬ ಮುಖ್ಯ ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ. ಈಗ ಮುಂದಿನ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನು ಕೇಳ. ಕೆಂಪರಾಜುವನ್ನು ಕಂಡರೆ ಸುಗುಣ ಪಾಟೀಲರಿಗೆ ತುಂಬ ಏನು?
ಸುಗುಣ ಪಾಟೀಲರಿಗೆ ಏನು ತುಂಬಾ ಸುಗುಣ ಪಾಟೀಲ ಕೆಂಪರಾಜವನ್ನು ಕಂಡರೆ ಸುಗುಣ ಪಾಟೀಲರಿಗೆ ತುಂಬಾ ಪ್ರೀತಿ ಇತ್ತು ಅಲ್ವಾ ಎರಡನೇದು ಎರಡನೇ ಪ್ರಶ್ನೆ ಅಂಬೇಡ್ಕರ್ ಸ್ಥಳ ಡ್ಯಾಶ್ ಮಾಡುವಾಗ ಜಾಗೃತೆ ವಹಿಸಬೇಕು ಕೆಲಸ ಮಾಡುವಾಗ ಜಾಗೃತೆ ವಹಿಸಬೇಕು ನಾನು ಕೆಲಸದ ಮೇಲೆ ಡ್ಯಾಶ್ ವಹಿಸದೆ ಹೀಗಾಯಿತು ನಾನು ಕೆಲಸದ ಮೇಲೆ ನಿಗಾ ವಹಿಸದೆ ಹೀಗಾಯಿತು ನಾಲ್ಕು ನಿಮ್ಮ ಇಷ್ಟದ ಡ್ಯಾಶ್ ಹಾಳಾಯಿತು ಏನು ಹಾಳಾಯಿತು ಅಲ್ಲಿ ಹೂದಾನಿ ಹಾಳಾಯಿತು ನಂತರ ಯಜಮಾನರ ಡ್ಯಾಶ್ ಮೆಚ್ಚುಗೆಯಾದವು ಮಾತುಗಳು ಮೆಚ್ಚುಗೆಯಾದವು ಯಾಕೆ ಕೆಂಪರಾಜುವಿಗೆ ನಂತರ ಆ ವಿಭಾಗ ನೋಡೋಣ ವಾಕ್ಯ ಸರಿಪಡಿಸಿ ಬರಿ ವಾಕ್ಯವನ್ನು ಅಲ್ಲಿ ಹದಲಿ ಬದಲಿಯಾಗಿ ಕೊಟ್ಟಿರ್ತಾರೆ ಅದನ್ನು ಅರ್ಥಪೂರ್ಣ ವಾಕ್ಯವನ್ನಾಗಿ ಮಾಡಬೇಕು ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ ಒಂದು ಇದನ್ನು ನಾವು ವಾಕ್ಯವನ್ನು ಅರ್ಥಪೂರ್ಣ ವಾಕ್ಯವನ್ನು ಮಾಡಿದಾಗ ಒಂದು ಊರಿನಲ್ಲಿ ಒಬ್ಬ ಸಿರಿವಂತನಿದ್ದ ಅಲ್ವಾ ನಂತರ ಒಂದು ಕೆಂಪರಾಜು ಮನೆಯನ್ನು ದಿನ ಶುಚಿಗೊಳಿಸುತ್ತಿದ್ದ ಇದನ್ನು ನಾವು ವಾಕ್ಯವನ್ನು ಸರಿಪಡಿಸಿದಾಗ ಒಂದು ದಿನ ಕೆಂಪರಾಜು ಮನೆಯನ್ನು ಶುಚಿಗೊಳಿಸುತ್ತಿದ್ದ ಅಲ್ವಾ ನಂತರ ಮೂರು ಏನಿದು ಹೊಡೆದು ಹೋಗಿದೆ ಹೂದಾನಿ ಏನಿದು ಹೂದಾನಿ ಹೊಡೆದು ಹೋಗಿದೆ ಅಲ್ವಾ ನಾಲ್ಕು ಸರಿದನಿ ನೀವು ಹೇಳಿದ್ದು ನೀವು ಹೇಳಿದ್ದು ಸರಿದನಿ ಆಯ್ತಾ ಐದು ಬೇಕು ಅಂತ ನೀ ಮಾಡಿಲ್ಲ ನೀನು ಬೇಕು ಅಂತ ಮಾಡಿಲ್ಲ ನೀನು ಬೇಕಂತ ನೀನು ಮಾಡಿಲ್ಲ ನೋಡಿ ವಾಕ್ಯಗಳು ಸಮೀಪ ನಾಲ್ಕು ಮತ್ತು ಐದು ಸರಿ ಇದೆ ಅನ್ನೋ ಹಾಗೆ ಇದೆ ಆದರೆ ಅಲ್ಲಿ ವಾಕ್ಯ ಅದಲಿ ಬದಲಿ ಇರುವಂಥದ್ದು ಪದಗಳು ನಂತರ ಈ ವಿಭಾಗಕ್ಕೆ ಬಂದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಿರಿವಂತನ ಹೆಸರೇನು ಏನು ಹೆಸರು ಸುಗುಣ ಪಾಟೀಲ ಮತ್ತು ನೀವು ಈಗ ಇಟ್ಕೊಂಡ್ರು ನಾವು ನೋಡ್ತೀವಿ ಇಟ್ಕೊಳ್ಳೋದಿಲ್ಲ ಅಂದ್ರೂ ನಾವು ಹೇಳ್ತೀವಿ ಅಂತ ಸುಗುಣ ಪಾಟೀಲ ಅಲ್ವಾ ಹೂದಾನಿ ಏಕೆ ಹೊಡೆದು ಹೋಯಿತು ಕೆಂಪರಾಜು ಮನೆಯ ಮೇಜನ್ನು ಹೊರಿಸುವಾಗ ಅಕಸ್ಮಾತ್ ಆಗಿ ಹೂದಾನಿ ಬಿದ್ದು ಹೊಡೆದು ಹೋಯಿತು ನಂತರ ನಿಷ್ಠಾವಂತ ಸೇವಕನ ಹೆಸರೇನು ನಿಷ್ಠಾವಂತ ಸೇವಕನ ಹೆಸರು ಕೆಂಪರಾಜು ಕೆಂಪರಾಜು ಏನನ್ನು ಹೊರಿಸುತ್ತಿದ್ದ ಏನನ್ನು ಹೊರಿಸ್ತಾ ಇದ್ದ ಮೇಜನ್ನ ಹೊರಿಸ್ತಾ ಇದ್ದ ಕೆಂಪರಾಜುವಿಗೆ ಸುಗುಣ ಪಾಟೀಲರು ಯಾವುದು ಮುಖ್ಯ ಎಂದು ಹೇಳಿದರು ನಿನ್ನ ತಪ್ಪು ನಿನಗೆ ಅರಿವಾಯಿತಲ್ಲ ಅದೇ ಮುಖ್ಯ ಅಂತ ಹೇಳಿದರು ಇನ್ನು ನಂತರ ಎರಡು ಮೂರು ವಾಕ್ಯಗಳು ಕೆಂಪರಾಜು ಸುಗುಣ ಪಾಟೀಲರ ಬಳಿ ಏನೆಂದು ಕ್ಷಮೆಯಾಚಿಸಿದರು ನಾನು ಕೆಲಸದ ಮೇಲೆ ನಿಗಾ ವಹಿಸಿದ್ದೇನೆ ಗಮನ ಇಟ್ಟು ನಾನು ಕೆಲಸ ಮಾಡಿದರೆ ನೀವು ಇಷ್ಟಪಟ್ಟಿದ್ದಂತಹ ನಿಮ್ಮ ಪ್ರೀತಿಯ ಹೂದಾನಿ ಹೊಡೆದು ಹೋಗ್ತಾ ಇರಲಿಲ್ಲ ನನ್ನದೇ ತಪ್ಪು ದಯವಿಟ್ಟು ಕ್ಷಮಿಸಿ ಅಂತ ಆತನ ಸುಗುಣ ಪಾಟೀಲರನ್ನು ಕೇಳ್ಕೊಳ್ತಾರೆ ಇನ್ನು ನಂತರ ಸುಗುಣ ಪಾಟೀಲರು ಕೆಂಪರಾಜವನ್ನು ಹೇಗೆ ಸಮಾಧಾನ ಪಡಿಸಿದ್ರು ಕೆಂಪ ನೀನೇನು ಬೇಸರ ಆಗ್ಬೇಡ ಅದು ನಾನು ಇಷ್ಟಪಟ್ಟಿರುವಂಥ ಹುಕುಂದನೇ ಆಗಿರ್ಬೋದು ಆದರೆ ನೀನೇನು ಬೇಕು ಅಂತ ಹೊಡೆದಿಲ್ಲ ನೀನೇನು ಅದೇನು ದೊಡ್ಡ ತಪ್ಪೇನಲ್ಲ ಅದು ನಿನ್ನ ತಪ್ಪು ನಿನಗೆ ಅರಿವಾಯ್ತಲ್ಲ ಅಷ್ಟು ಸಾಕು ಈ ಮುಂದೆ ನೀನು ಈ ರೀತಿ ತಪ್ಪನ್ನು ಮಾಡಬೇಡ ಮಾಡೋ ಕೆಲಸದ ಮೇಲೆ ಎಚ್ಚರ ಇರಲಿ ಅಂತ ಹೇಳಿದರು ಇನ್ನು ನಂತರ ಅಭ್ಯಾಸ ಬಂದರೆ ಪದಗಳ ಅರ್ಥ ಸದ್ಗುಣ ಒಳ್ಳೆಯ ಗುಣ ಜಾಗ್ರತೆ ಜೋಪಾನ ಸೇವಕ ಕೆಲಸದವರು ಪ್ರಾಮಾಣಿಕ ನೇರ ನಡೆನುಡಿ ಉಳ್ಳವರು ಮನ್ನಿಸು ಕ್ಷಮೆ ಬೇಸರ ಬೇಜಾರು ಪ್ರಮಾದ ದೊಡ್ಡ ತಪ್ಪು ಸಿರಿವಂತ ಶ್ರೀಮಂತ ಅಥವಾ ಧನಿಕ ಮೆಚ್ಚುಗೆ ಇಷ್ಟ ವಿರುದ್ಧಾರ್ಥಕ ಪದ ಜಾಗ್ರತೆ ಅಜಾಗ್ರತೆ ಸಹನೆ ಕೋಪ ಇಷ್ಟ ಇಷ್ಟ ದ್ವೇಷ ಅಲ್ವಾ ಇಷ್ಟಪಡುವಂಥದ್ದು ದ್ವೇಷಿಸುವಂಥದ್ದು ಸಮಾಧಾನ ಅಸಮಾಧಾನ ಅರ್ಥ ಆಗ್ತಿದೆ ಅಲ್ಲ ಏನು ಜಾಗ್ರತೆ ಅಜಾಗ್ರತೆ ಸಹನೆ ಕೋಪ ಇಷ್ಟ ದ್ವೇಷ ಸಮಾಧಾನ ಅಸಮಾಧಾನ ಅಲ್ಲಿಗೆ ಈ ಪಾಠ ಮುಗಿತು ಅಲ್ಲಿ ಭಾಷಾಭ್ಯಾಸ ಅಂತ ಇದೆ ಅಲ್ವಾ ಏನು ಅಂಕಣದಲ್ಲಿ ಕೊಟ್ಟಿರುವ ಪದಗಳನ್ನು ಗೌರವ ಸೂಚಕ ಪದಗಳನ್ನು ಆಯ್ಕೆ ಮಾಡಿ ಖಾಲಿ ಅಂಕಣದಲ್ಲಿ ಬರೆಯಿರಿ ಇಲ್ಲಿ ಗೌರವ ಸೂಚಕ ವಾಕ್ಯಗಳನ್ನು ಪದಗಳನ್ನು ಬರೀಬೇಕು ಅವನು ಅನ್ನೋದು ಗೌರವ ಸೂಚಕನ ಇಲ್ಲ ಸ್ವಾಮಿ ಅನ್ನೋದು ಗೌರವ ಸೂಚಕ
ಇವಲ್ಲಿ ಆ ಕಾಲಂನಲ್ಲಿ ಬರೀತಾ ಹೋಗಬೇಕು. ಸ್ವಾಮಿ ಅಲ್ಲಿ ಯಾರವರು ಗೌರವ ಸೂಚಕನ ಬಾರೋ ಹೋಗು ಇಲ್ಲ ಮಹಾಶಯನೇ ಅಲ್ಲೇನು ಗೌರವ ಸೂಚಕ ಅಂತ ಹೇಳಿದ್ರೆ ಗೌರವವಾಗಿ ಇರುವಂತಹ ಪದಗಳು ಗುರುಗಳೇ ಇದೊಂದು ಗೌರವ ಸೂಚಕ ಪದ ಅಲ್ವಾ ಗುರುಗಳೇ ಅನ್ನೋದು ಮಾಡು ಹೇಳು ಮಾತನಾಡಿರಿ ತಾವು ಬರೀತಾ ಹೋಗ್ಬೇಕು ನೀನು ದಯಮಾಡಿಸಿರಿ ಇವೆಲ್ಲ ಏನು ಗೌರವ ಸೂಚಕ ಪದಗಳು ಇವನ್ನೆಲ್ಲ ನೀವು ಏನ್ ಮಾಡ್ತಾ ಹೋಗ್ಬೇಕು ಅಲ್ಲಿ ಕಾಲಿ ಬಾಕ್ಸ್ ಕೊಟ್ಟಿದ್ದಾರಲ್ಲ ಅಲ್ಲಿ ಫಿಲ್ ಮಾಡ್ತಾ ಹೋಗ್ಬೇಕು ಹಗಲು ಅನ್ನೋದು ಗೌರವ ಸೂಚಕನ ಇಲ್ಲ ಹಗಲು ಹಾಗೋದಿಲ್ಲ ಕುಳಿತಿಕೋ ಆಶೀರ್ವದಿಸಿ ಇವೆಲ್ಲ ಏನು ಆಶೀರ್ವದಿಸಿರಿ ಆಸೀನರಾಗಿರಿ ಇವೆಲ್ಲ ಗೌರವ ಸೂಚಕ ನೀನು ಕೇಳು ಆಗಮಿಸಿರಿ ಕುಡಿ ಆಗೋದಿಲ್ಲ ಸೇವಿಸಿರಿ ಇವೆಲ್ಲ ಏನು ಗೌರವ ಸೂಚಕ ಪದಗಳು ಇದನ್ನೆಲ್ಲ ಏನು ಮಾಡ್ಕೋಬೇಕು ಫಿಲ್ ಮಾಡ್ತಾ ಹೋಗ್ಬೇಕು ನಾನು ನೋಟ್ಸಲ್ಲೆಲ್ಲ ಇದನ್ನೆಲ್ಲ ನಾನು ನೋಟ್ಸಲ್ಲಿ ಬರ್ಸಿರಲ್ಲ ಭಾಷಾ ಚಟುವಟಿಕೆ ಏನಿದೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಬೇಕು ಅಂದರೆ ಫಿಲ್ ಮಾಡ್ಕೋಬೇಕು ವಿಡಿಯೋದಲ್ಲಿ ಈ ನಂತರ ಈ ಕೆಳಗೆ ಕೆಲವು ಪದಗಳನ್ನು ಒಂದು ವಿಶೇಷ ರೀತಿಯಲ್ಲಿ ಜೋಡಿಸಿದೆ ಪ್ರತಿ ಜೋಡಣೆಯಿಂದ ನಾಲ್ಕು ಪದಗಳು ಹೊರಡುತ್ತದೆ ಅವುಗಳನ್ನು ಕೆಳಗಿನ ಅಂಕದಲ್ಲಿ ಕ್ರಮವಾಗಿ ಬರೆಯಿರಿ ಈಗ ಒಂದನೇ ಪದ ಏನಿದೆ ಇಲ್ಲಿ ನಾನು ಒಂದು ಮಾತ್ರ ಹೇಳ್ಕೊಡ್ತೀನಿ ನಿಮ್ಮ ಉಳಿದ ಅಂಕಗಳನ್ನ ನೀವೇ ಬರೀಬೇಕು ತಮ್ಮ ಇಲ್ಲಿ ನಾಲ್ಕು ಕಾಲಂ ಕೊಟ್ಟಿದ್ದಾರಲ್ಲ ಈ ಕಾಲಂ ಅಲ್ಲಿ ಒಟ್ಟು ನಾಲ್ಕು ಬಾಕ್ಸ್ ಕೊಟ್ಟಿದ್ದಾರೆ ನಾಲ್ಕಕ್ಕೆ ನಾಲ್ಕು ಈಗ ಫಸ್ಟ್ ಒನ್ ಅಲ್ಲ ತಮ್ಮ ತಮ್ಮ ಬೊಮ್ಮ ಅಮ್ಮ ನಮ್ಮ ಅರ್ಥ ಆಯ್ತಲ್ವಾ ಯಾವ ರೀತಿ ಪದಗಳನ್ನ ಮಾಡ್ಬೇಕಂತ ಆ ವೃತ್ತದಲ್ಲಿ ಮಧ್ಯ ಇದೆಯಲ್ಲ ಆ ಪದವನ್ನ ಬಳಸ್ಕೊಂಡು ಪದವನ್ನ ಮಾಡ್ಬೇಕು ಎರಡೆರಡು ನಾನೇ ಮಾಡಿರ್ತೀನಿ ಮೂರು ನಾಲ್ಕು ಮಾತ್ರ ನೀವು ಮಾಡ್ಕೊಳ್ಳಿ ನಾಲ್ಕು ಪದ ಮಾಡ್ಬೇಕಲ್ವಾ ಏನ್ ಮಾಡ್ತೀರಾ ಅತ್ತ ತಾ ಅಂತ ಇಲ್ಲ ಎತ್ತ ಎತ್ತ ಏ ಆಗಲ್ಲ ಎತ್ತ ಎತ್ತ ಬೆತ್ತ ಇತ್ತ ಅರ್ಥ ಆಯ್ತಿದ್ಯಲ್ಲ ಇದೇ ರೀತಿ ಇನ್ನ ಎರಡಿದೆ ಅಲ್ಲ ಮನ ಗಾನ ಮಾನ ದಾನ ಆಗುತ್ತೆ ನೋಡಿ ಬರಿಬೇಕು ಗುಣ ಹಣ ಕಣ ಬಾಣ ನಾನೇ ಹೇಳಿದ್ದೀನಿ ಅದನ್ನು ನೀವು ಬರೀತಾ ಹೋಗ್ಬೇಕಷ್ಟೆ ಇನ್ನು ಅಲ್ಲಿ ಕೆಳಗೆ ಸುಬನುಡಿಗಳನ್ನ ಕೊಟ್ಟಿದ್ದಾರೆ ಮತ್ತೆ ಏನೇನು ಓದ್ಬೇಕು ಅಂದ್ಕೊಂಡಿದ್ದಾರೆ ಕಥೆಗಳನ್ನು ಓದ್ತಾ ಇದ್ದೀನಿ ಮಕ್ಕಳ ಪಂಚತಂತ್ರದ ಕಥೆಗಳು ನೋಡ್ತಾ ಇದ್ದೀನಿ ಮತ್ತು ನೀತಿ ಕಥೆಗಳನ್ನು ಓದ್ತಾ ಇದ್ದೀನಿ ಕಾಯಕವೇ ಕೈಲಾಸ ಶ್ರದ್ಧೆಯಿಂದ ಹೌದು ಜ್ಞಾನ ಲಭಿಸುತ್ತದೆ ಗುರು ಹಿರಿಯರನ್ನು ಗೌರವಿಸಬೇಕು ಅಲ್ಲಿಗೆ ಈ ಪಾಠ ಮುಕ್ತಾಯ ಆಯಿತು ಮುಂದಿನ ತರಗತಿಯಲ್ಲಿ ಒಂದು ಪದ್ಯದ ಕಡೆ ಗಮನವನ್ನು ಕೊಡೋಣ ತುಂಬ ಚೆನ್ನಾಗಿರುವಂಥದ್ದು ಯಾರ್ಯಾರಿಗೆ ಯಾರ್ಯಾರು ಮದುವೆ ಮಾಡ್ಸೋಣ ಅಂತ ನೋಡೋಣ ಯಾರು ತರಕಾರಿಗಳಿಗೂ ಹಣ್ಣು ಕಾಯಿಗೂ ಮದುವೆ ಇದೆ ಅಲ್ಲ ಹಣ್ಣು ಕಾಯಿ ಯಾರು ಗಂಡು ಯಾರು ಹೆಣ್ಣು ಯಾರ್ಯಾರು ಬಂದಿರ್ತಾರೆ ಮದುವೆಗೆ
ನಿಮ್ಮಲ್ಲೆಲ್ಲ ಮದುವೆ ಹೇಗೆ ಮಾಡ್ತಾರೆ? ಎಲ್ಲ ಫಂಕ್ಷನ್ಸ್ಗೆಲ್ಲ ಹೋಗಿರ್ತೀರಲ್ವ? ಶುಭ ಕಾರ್ಯಗಳಿಗೆಲ್ಲ ಹೇಗಿರುತ್ತೆ ಮದುವೆ ಅಂದರೆ ಏನು ಅಂತ ಅಂದರೆ ಮದುವೆ ಹೇಗಿರುತ್ತೆ, ಜನ ಸೇರಿರ್ತಾರ ಏನು, ವಿಶೇಷತೆ ಏನು ಅನ್ನೋದನ್ನ ಕಿರುವಾಗಿ ಹೇಳಿ ತಿಳ್ಕೊಂಡಿದ್ದೆ. ಇಲ್ಲಿ ನಾವು ಮುಂದಿನ ತರಗತಿಯಲ್ಲಿ ಯಾರು ಮದುವೆ ಮಾಡ್ಸೋಣ ಅಂತ ನೋಡೋಣ. ಹಾಗೆ ಇಂದಿನ ತರಗತಿಯಲ್ಲಿ ಪಾಠ ಏಳು ಸಹನೆಯ ಬಗ್ಗೆ ತಿಳ್ಕೊಂಡ್ರಿ, ಅದರ ಜೊತೆಗೆ ಅಭ್ಯಾಸ ಭಾಸಾಭ್ಯಾಸ ಎರಡು ಕೂಡ ಮುಗಿದಿದೆ. ಇದಕ್ಕೆ ಹೋಮ್ವರ್ಕ್, ಇಂದಿನ ತರಗತಿ ಹೋಮ್ವರ್ಕ್ ಏನಿದೆ ಅಂದರೆ ಪೇಜ್ ನಂಬರ್ 51ರಲ್ಲಿ ಇದೆಯಲ್ಲ, ಎರಡು ಕಾಲಮ್ಮು ಎರಡು ಹೇಳಿದ್ದೀನಲ್ಲ, ಅದು ವಿರುದ್ಧಾರ್ಥಕ ಪದಗಳ ಎರಡೆರಡು ಬಾರಿ ಬಂದು ಅಭ್ಯಾಸ ಮಾಡಿ. ಎಲ್ಲರಿಗೂ ಧನ್ಯವಾದ.